ನಮ್ಮ ಬಳಿ ಹತ್ತು ಸಾವಿರವೋ ಅಥವಾ ಲಕ್ಷಾನಗಟ್ಟಲೆ ದುಡ್ಡಿದೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅನೇಕ ಜನರು ನಮ್ಮ ಹತ್ರ ಬರ್ತಾರೆ ಕೇಳ್ತಾರೆ ಸಾಲದ ರೂಪದಲ್ಲಿ ಕೊಡ್ತೇವೆ ಬಡ್ಡಿಯ ರೂಪದಲ್ಲಿ ಕೊಡ್ತೇವೆ ಕೊನೆಗೆ ತನಗೊಂದಿಷ್ಟು ಇಟ್ಟುಕೊಂಡು ಉಳಿದದ್ದನ್ನೆಲ್ಲವನ್ನೂ ಕೂಡ ಸಾಲದ ರೂಪದಲ್ಲಿ ನಾವು ಇನ್ನೊಬ್ಬರಿಗೆ ಕೊಡ್ತೇವೆ ಆದರೆ ಕಾಲಾಂತರದಲ್ಲಿ ನಾವು ಕೊಟ್ಟ ಹಣ ನಮಗೆ ಸಿಗಲೇಬೇಕು ಅಂತ ಇಲ್ಲ ಏನೇ ಕರ್ಮಗಳನ್ನು ಆಚರಣೆ ಮಾಡು ಅದರ ಫಲದ ಅಪೇಕ್ಷೆಯನ್ನು ಮಾಡದೇ ಇರತಕ್ಕಂತಹ ದಿ ನಿಜವಾದ ಶೌಚ ಅಂತ ಹೇಳುತ್ತೆ ಭಾಗವತ ಪುರಾಣ ಕಲಿಯುಗದಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ನಮಗೆ ಅತ್ಯಂತ ಹತ್ತಿರದ ಭಗವಂತನ ಅವತಾರ ಅಂತ ಹೇಳಿದರೆ ಅದು ಕೃಷ್ಣ ಪರಮಾತ್ಮ ಈ ಭೂಲೋಕದಲ್ಲಿ ಉಪಾಸನೆ ಮಾಡ್ತಕ್ಕಂಥ ಭಕ್ತರಿಗೆ ಅನುಗ್ರಹವನ್ನು ಮಾಡೋದಕ್ಕೋಸ್ಕರವೇ ಕೃಷ್ಣ ಪರಮಾತ್ಮ ಒಂದು ರೂಪವನ್ನು ಈ ಭೂಲೋಕದಲ್ಲಿ ಇಟ್ಟು ಹೋಗಿದ್ದಾನೆ ಅಂತ ಹೇಳಿದ್ರೆ ಪರಮಾತ್ಮನ ಕಾರುಣ್ಯ ದೊಡ್ಡದು. ಯೋಂತ ಪ್ರವಿಶ್ಯ ಮಮ ವಾಚಮ ಇಮಾ ಪ್ರಸುಕ್ತಾಂ सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्त्यस्तु सतां अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवतपुराणे अद्य कथानुवादे स किञ्चित् पूर्वकथानुवादः श्रीगुरुभ्यो नमः हरिः ओम् ಪ್ರೋಷ್ಠಪದ ಮಾಸದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಪ್ರೋಷ್ಠಪದ ಮಾಸದ ಸಪ್ತಮಿ ತಿಥಿಯಿಂದ ಆರಂಭಿಸಿ ಒಂದೇ ಒಂದು ಕ್ಷಣವೂ ಕೂಡ ಬಿಡದಂತೆ ಶ್ರೀಮದ್ಭಾಗವತ ಪುರಾಣವನ್ನು ಉಪದೇಶಿಸಿ ಪರೀಕ್ಷಿತ್ ಮಹಾರಾಜನ ಸದ್ಗತಿಗೆ ಕಾರಣೀಕರ್ತರಾದರು ಶುಕಾಚಾರ್ಯರು ಶ್ರೀಮದ್ಭಾಗವತ ಪುರಾಣದ ಮಹತ್ವವನ್ನು ನಿರೂಪಣೆ ಮಾಡ್ತಾ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಪಠೇತ್ ಅಂತ ಒಂದು ಪ್ರಸಿದ್ಧವಾದ ಮಾತು ಪ್ರತಿನಿತ್ಯ ನಾವು ಒಂದು ಶ್ಲೋಕವನ್ನಾಗಲಿ ಅರ್ಧ ಶ್ಲೋಕವನ್ನಾಗಲಿ ಅಥವಾ ಕಾಲು ಶ್ಲೋಕ ಆಗಲಿ ಅದೂ ಇಲ್ಲದೇ ಇದ್ದರೆ ಕನಿಷ್ಠ ಪಕ್ಷ ಶ್ರೀಮದ್ಭಾಗವತ ಅಂತ ಹೇಳಿದರೆ ಸಾಕು ಅತಿಶಯವಾದ ಪುಣ್ಯ ಪ್ರಾಪ್ತಿ ನಮಗೆ ಜೀವನದಲ್ಲಿಂಟಾಗತ್ತೆ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೇವೆ ಅಂತಹ ಶ್ರೀಮದ್ಭಾಗವತ ಮಹಾಪುರಾಣದ ಚಿಂತನೆಯಲ್ಲಿ ಇವತ್ತಿನ ದಿನ ಏಕಾದಶ ಸ್ಕಂಧದಲ್ಲಿ ಬರತಕ್ಕಂತಹ ಕೆಲವೊಂದು ಚಿಂತನೆಗಳನ್ನು ನಾವು ವಿಚಾರ ಮಾಡೋಣ ನಾವು ಇವತ್ತಿನ ದಿನ ಗೀತೆ ಅಂತ ಹೇಳಿದರೆ ಶ್ರೀಮದ್ ಭಗವದ್ಗೀತೆ ಅಂತ ಥಟ್ಟನೆ ಹೇಳಿಬಿಡ್ತೇವೆ ಆದರೆ ಅನೇಕ ಗೀತೆಗಳನ್ನು ಇವತ್ತಿನ ದಿನ ನಾವು ಶ್ರೀಮದ್ ಭಾಗವತ ಪುರಾಣದಲ್ಲಿ ನಾವು ಕಾಣಬಹುದು ಮೂರನೇ ಸ್ಕಂಧದಲ್ಲಿ ಕಪಿಲಗೀತೆ ಹನ್ನೊಂದನೇ ಸ್ಕಂಧದಲ್ಲಿ ಗೀತೆ ಐಲಗೀತೆ ಭಿಕ್ಷುಗೀತೆ ಅವಧೂತ ಗೀತೆ ಹೀಗೆ ಅನೇಕ ಗೀತೆಗಳನ್ನು ತನ್ನ ಒಡಲಲ್ಲಿ ತುಂಬಿಸಿಕೊಂಡು ಇಡೀ ಜಗತ್ತಿಗೆ ಆ ಎಲ್ಲ ಗೀತೆಗಳ ಸಂದೇಶವನ್ನು ನೀಡ್ತಕ್ಕಂತಹ ಒಂದು ಅತ್ಯಂತ ಉತ್ತಮವಾದ ಸ್ಕಂಧ ಅದು ಏಕಾದಶ ಸ್ಕಂಧ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಇಂತಹ ಏಕಾದಶ ಸ್ಕಂಧದಲ್ಲಿ ಭಾಗವತ ಧರ್ಮಗಳನ್ನು ಅನೇಕ ರೀತಿಯಾಗಿ ನಿರೂಪಣೆ ಮಾಡುತ್ತೆ ಈ ಪುರಾಣ ವಸ್ತುತಃ ಭಾಗವತ ಧರ್ಮ ಅಂತ ಹೇಳಿದರೆ ಭಗವಂತ ನನ್ನನ್ನು ರಕ್ಷಿಸ್ತಾನೆ ಅನ್ನುವಂತಹ ಅಚಲವಾದ ಯಾವ ಒಂದು ವಿಶ್ವಾಸ ಇದೆ ಈ ವಿಶ್ವಾಸವೇ ಒಂದು ಭಾಗವತ ಧರ್ಮ ಅಂತ ನಾವು ಅನುಸಂಧಾನ ಮಾಡಬೇಕು ಉದಾಹರಣೆಗೆ ಒಂದು ಮರಳಿನ ಮೈದಾನ ಇರುತ್ತೆ ಆ ಮೈದಾನದಲ್ಲಿ ಒಬ್ಬ ವ್ಯಕ್ತಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಸ್ವಚ್ಛಂದವಾಗಿ ವಿಹಾರ ಮಾಡ್ತಾನೆ ಯಾಕೆ ಆ ಮರಳಿನ ಹೊಯ್ಗೆಯಲ್ಲಿ ಎಷ್ಟೇ ಜೋರಾಗಿ ಓಡಿದರೂ ಕೂಡ ನನಗೆ ಮಾತ್ರ ಏನೂ ಕೂಡ ಆಗದು ಅನ್ನುವಂತಹ ಅಚಲವಾದ ವಿಶ್ವಾಸ ಹಾಗೆ ಭಗವಂತನು ನಮ್ಮನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ಬಿಡಲಾರ ಎನ್ನುವಂತಹ ಒಂದು ಅಚಲವಾದ ವಿಶ್ವಾಸ ಏನಿದೆ ನೋಡಿ ಈ ಅಚಲವಾದ ವಿಶ್ವಾಸವೇ ನಮ್ಮನ್ನ ಅನೇಕ ಆಪತ್ತುಗಳಿಂದ ಇವತ್ತಿನ ದಿನ ರಕ್ಷಣೆ ಮಾಡುತ್ತೆ ಅನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕು ಏಕಾದಶ ಸ್ಕಂಧದಲ್ಲಿ ಭಾಗವತ ನಿರೂಪಣೆಯನ್ನು ಮಾಡ್ತಾ ಭಗವಂತನಲ್ಲಿ ನಾವು ಮಾಡ್ತಕ್ಕಂಥ ಭಕ್ತಿ ಯಾವ ರೀತಿಯಾಗಿರಬೇಕು ಪುರಾಣ ತಿಳಿಸಿಕೊಡತ್ತೆ ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೆ ಯಥೋಚಿತಂ ಅಂತ ಹೇಳ್ತಾ ಇದೆ ಸರ್ವತೋ ಮನಸೋ ಸಂಗಮ್ ಅಂತ ಹೇಳುತ್ತೆ ವೈರಾಗ್ಯವನ್ನು ಸಂಪಾದನೆ ಮಾಡಿ ಭಗವಂತನಲ್ಲಿ ಭಕ್ತಿಯನ್ನು ನೀನು ಮಾಡು ಅಂತ ಹೇಳುತ್ತೆ ಇವತ್ತಿನ ಕಾಲಕ್ಕೆ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಎಲ್ಲ ವಿಷಯ ಪದಾರ್ಥಗಳನ್ನು ಪರಿತ್ಯಾಗ ಮಾಡಿ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡತಕ್ಕಂತಹದ್ದು ವೈರಾಗ್ಯ ಅನ್ನುವಂತಹ ಅರ್ಥದಲ್ಲಿ ನಾವು ಇವತ್ತು ಚಿಂತನೆಯನ್ನ ಮಾಡ್ತೇವೆ ಆದರೆ ಬಾಹ್ಯ ಪದಾರ್ಥಗಳನ್ನ ಬಾಹ್ಯ ಮನಸ್ಸಿನಿಂದ ನಾವು ಪರಿತ್ಯಾಗ ಮಾಡೋದಕ್ಕಿಂತಲೂ ಕೂಡ ನಮ್ಮ ಮನಸ್ಸಿನಿಂದ ಆ ವಿಷಯ ಪದಾರ್ಥಗಳನ್ನು ಹೊರಗಡೆ ಹಾಕೋದೇ ನಿಜವಾದ ಒಂದು ವೈರಾಗ್ಯ ಅಂತ ಹೇಳ್ತಾರೆ ನಾವು ಇವತ್ತಿನ ದಿನ ವಿಷಯ ಪದಾರ್ಥಗಳಲ್ಲಿ ಯಾವ ಒಂದು ಪ್ರೀತಿಯನ್ನು ಮನಃಪೂರ್ವಕವಾಗಿ ನಾವು ತೋರಿಸ್ತೇವೋ ಅದೇ ಪ್ರೀತಿಯನ್ನು ಪರಮಾತ್ಮನ ಕಡೆ ಹೆಚ್ಚಿನ ಸಮಯ ನಾವು ವಿನಿಯೋಗ ಮಾಡಿದಲ್ಲಿ ಒಂದರ್ಥದಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಿದಂತೆಯೇ ಅಂತ ಅರ್ಥ ಯಾವಾಗ ಈ ವೈರಾಗ್ಯವನ್ನು ನಾವು ಹೆಚ್ಚೆಚ್ಚು ಸಂಪಾದನೆ ಮಾಡ್ತೇವೋ ಆಗ ಭಗವಂತನಲ್ಲಿ ಭಕ್ತಿ ನಮಗೆ ಜಾಸ್ತಿ ಆಗುತ್ತೆ ದಾಸರಾಯರು ಕೂಡ ಇದನ್ನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ಮೊದಲಿಗೆ ಜ್ಞಾನ ಕೇಳಬೇಡ ಭಕ್ತಿಯನ್ನ ಯಾಚಿಸಬೇಡ ಪರಮಾತ್ಮನಲ್ಲಿ ನೀನು ಮೊದಲು ಪ್ರಾರ್ಥನೆಯನ್ನ ಮಾಡೋದಾದರೆ ವೈರಾಗ್ಯವನ್ನು ನೀನು ಪ್ರಾರ್ಥನೆ ಮಾಡು ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡೋ ಯಗಿದೊಂದೇ ದೊಡ್ಡದು ಎನ್ನುವ ಮಾತಿ ಪರಮಾತ್ಮನಲ್ಲಿ ಮೊದಲಿಗೆ ವೈರಾಗ್ಯವನ್ನು ನಾವು ಸಂಪಾದನೆ ಮಾಡಬೇಕು ಅಂತ ಶಾಸ್ತ್ರ ನಮಗೆ ತಿಳಿಸಿ ಕೊಡುತ್ತೆ ಯಾವಾಗ ವೈರಾಗ್ಯವನ್ನ ಸಂಪಾದನೆ ಮಾಡ್ತೇವೋ ಸಹಜವಾಗಿ ಆ ಪರಮಾತ್ಮನಲ್ಲಿ ಸ್ವಾಭಾವಿಕವಾದ ಒಂದು ಭಕ್ತಿ ನಮಗ್ ಉಂಟಾಗತ್ತೆ ಉದಾಹರಣೆಗೆ ನಮ್ಮ ಬಳಿ ಹತ್ತು ಸಾವಿರವೋ ಅಥವಾ ಲಕ್ಷಾನುಗಟ್ಟಲೆ ದುಡ್ಡಿದೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅನೇಕ ಜನರು ನಮ್ಮ ಹತ್ರ ಬರ್ತಾರೆ ಕೇಳ್ತಾರೆ ಸಾಲದ ರೂಪದಲ್ಲಿ ಕೊಡ್ತೇವೆ ಬಡ್ಡಿಯ ರೂಪದಲ್ಲಿ ಕೊಡ್ತೇವೆ ಕೊನೆ ತನಗೊಂದಿಷ್ಟು ಇಟ್ಟುಕೊಂಡು ಉಳಿದದ್ದನ್ನೆಲ್ಲವನ್ನೂ ಕೂಡ ಸಾಲದ ರೂಪದಲ್ಲಿ ನಾವು ಇನ್ನೊಬ್ಬರಿಗೆ ಕೊಡ್ತೇವೆ ಆದರೆ ಕಾಲಾಂತರದಲ್ಲಿ ನಾವು ಕೊಟ್ಟ ಹಣ ನಮಗೆ ಸಿಗಲೇಬೇಕು ಅಂತ ಇಲ್ಲ ನಷ್ಟ ಆಗ್ತಕ್ಕಂಥ ಪ್ರಸಂಗ ಇದೆ ಇದಕ್ಕಿಂತಲೂ ಕೂಡ ಇದ್ದ ಹಣವನ್ನೇ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಟ್ಟು ಅದಕ್ಕೆ ಸರಿಯಾದ ಬಡ್ಡಿ ಬರ್ತಾ ಇರುತ್ತೆ ಆ ಹಣವನ್ನ ನಾವು ಸ್ವೀಕಾರ ಮಾಡಿ ಮತ್ತೆ ಪುನಃ ನಮ್ಮ ಸಂಸಾರದ ಸುಖಕ್ಕೆ ನಾವು ವಿನಿಯೋಗ ಮಾಡಿಕೊಳ್ಳಬಹುದು ಹಾಗೆ ನಮ್ಮ ಬಳಿಯೂ ಕೂಡ ಇವತ್ತಿನ ದಿನ ಸ್ನೇಹ ಅಥವಾ ಪ್ರೇಮ ಅನ್ನುವಂತಹ ಒಂದು ದೊಡ್ಡ ಸಂಪತ್ತಿದೆ ಈ ಸಂಪತ್ತನ್ನ ನಾವು ಮಕ್ಕಳ ಮೇಲ್ ಒಂದಿಷ್ಟು ಹೆಂಡತಿಯ ಮೇಲ್ ಒಂದಿಷ್ಟು ಬಾಂಧವರ ಮೇಲೆ ಒಂದಿಷ್ಟು ಹೀಗೆ ಅನೇಕ ಕಡೆ ಇದ್ದ ಪ್ರೀತಿಯ ಸಂಪತ್ತನ್ನ ವಿನಿಯೋಗ ಮಾಡಿ ಆ ಪ್ರೀತಿ ವಾಪಸ್ ನಮಗೆ ಮರತ್ತೋ ಇಲ್ವೋ ಅನ್ನುವಂತಹ ಒಂದು ಆತಂಕದಲ್ಲಿಯೇ ನಾವು ಇವತ್ತಿನ ದಿನ ಪ್ರೀತಿಯನ್ನು ವಿನಿಯೋಗ ಮಾಡುತ್ತಾ ಇದ್ದೇವೆ ಆದರೆ ನಾವು ಕೊಟ್ಟ ಪ್ರೀತಿ ಸರಿಯಾಗಿ ಬಡ್ಡಿ ಸಮೇತ ನಮಗೆ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಜಗತ್ತಿನಲ್ಲಾಗಲಿ ಹೆಂಡತಿ ಮಕ್ಕಳಲ್ಲಾಗಲಿ ಬಾಂಧವರಾಗಲ್ಲಾಗಲಿ ಆ ವಿನಿಯೋಗ ಮಾಡಿದ ಪ್ರೀತಿ ಸರಿಯಾಗಿ ಬರದೇ ಇದ್ದರೂ ಕೂಡ ಭಗವಂತನಲ್ಲಿ ವಿನಿಯೋಗ ಮಾಡಿದಂತಹ ಯಾವ ಪ್ರೀತಿ ಇದೆ ನೋಡಿ ಈ ಪ್ರೀತಿ ಬಡ್ಡಿ ಬಡ್ಡಿ ಎಲ್ಲ ಸಮೇತವಾಗಿ ಇವತ್ತಿನ ದಿನ ನಮಗೆ ಅದು ಮತ್ತೆ ಪುನಃ ದೊರಕತ್ತೆ ಹಾಗಾಗಿ ಭಗವಂತನಲ್ಲಿ ನಿಷ್ಕಾಮ ಕರ್ಮವನ್ನ ಮಾಡಿ ಆ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಿದಾಗ ನಿಶ್ಚಯವಾಗಿಯೂ ಕೂಡ ಭಗವಂತ ನಮಗೆ ವರವನ್ನ ಕೊಡ್ತಾನೆ ಅನ್ನುವಂತಹ ಮಾತನ್ನು ಭಾಗವತ ಪುರಾಣ ಸರ್ವತೋ ಮನಸ್ಸೋ ಅಸಂಗಂ ಎಲ್ಲ ವಿಷಯ ಪದಾರ್ಥಗಳಿಂದಲೂ ಕೂಡ ವಿಮುಖನಾಗಿ ಅರ್ಥಾತ್ ಮನಸ್ಸನ್ನ ಇಡದೆ ಪರಮಾತ್ಮನಲ್ಲಿ ಭಕ್ತಿಪೂರ್ವಕವಾದ ಉಪಾಸನೆಯನ್ನ ಮಾಡಿದಾಗ ಆ ಉಪಾಸನೆ ನಿಶ್ಚಯವಾಗಿಯೂ ಕೂಡ ನಮಗೆ ಫಲ ಕೊಡುತ್ತೆ ಅನ್ನೋದಕ್ಕೆ ಶ್ರೀಮದ್ ಭಾಗವತ ಪುರಾಣದ ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಆಚಾರ್ಯರು ಕೂಡ ತಮ್ಮ ಗ್ರಂಥಗಳಲ್ಲಿ ಶಾಸ್ತ್ರು ಇಯಾನೇವ ಅಂತ ಹೇಳ್ತಾ ಇದ್ದ ಶಾಸ್ತ್ರಗಳಲ್ಲಿ ಇಷ್ಟೇ ಏನು ಇಷ್ಟೆ ಅಂತ ಹೇಳಿದರೆ ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನು ಹರಿಸಬೇಡ ಭಗವಂತನಲ್ಲಿ ದೃಢವಾದ ರತಿ ಭಕ್ತಿಯನ್ನ ಮಾಡು ಆಗ ನಿಶ್ಚಯವಾಗಿಯೂ ಕೂಡ ನಿನಗೆ ಯಶಸ್ಸು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ನಿರೂಪಣೆಯನ್ನ ಮಾಡ್ತಾ ಭಾಗವತ ನಮಗೆ ತಿಳಿಸಿಕೊಡತ್ತೆ ಅನೇಕ ಆಚರಣೆಗಳು ಇವತ್ತಿನ ದಿನ ನಮ್ಮ ನಮ್ಮ ಚೌಕಟ್ಟಿಗೆ ತಕ್ಕಂತೆ ನಾವು ಹಾಕಿಕೊಂಡಿರ್ತೇವೆ ಧರ್ಮಶಾಸ್ತ್ರಗಳಾಗಲಿ ಅಥವಾ ಬೇರೆ ಶಾಸ್ತ್ರ ಗ್ರಂಥಗಳಾಗಲಿ ಅದೆಷ್ಟು ಹೇಳುತ್ತೋ ಅದನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗದೇ ಇದ್ದರೂ ಕೂಡ ನಮ್ಮ 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 ಮನಸ್ಸಿಗೆ ತೋಚಿದಂತೆ ನಾವೇ ಒಂದು ಚೌಕಟ್ಟನ್ನು ಹಾಕಿಕೊಂಡು ಇವತ್ತಿನ ದಿನ ಕೆಲವರು ಜಾಸ್ತಿ ಧರ್ಮಾಚರಣೆ ಮಾಡಬಹುದು ಕೆಲವರು ಕಡಿಮೆ ಧರ್ಮಾಚರಣೆಯನ್ನು ಮಾಡಬಹುದು ಅಂತೂ ಒಟ್ಟಾರೆ ಸದಾಚಾರ ಸಂಪನ್ನರಾಗಿದ್ರೆ ಮಾತ್ರ ನಾವು ಮಾಡುವ ಉಪಾಸನೆಗಳಿಗೆ ಒಂದು ಬೆಲೆ ಬರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಹೇಳಬೇಕಾದ್ರೆ ಅನೇಕ ಗುಣಗಳನ್ನ ನಿರೂಪಣೆ ಮಾಡ್ತಾ ಶೌಚ ಎನ್ನುವಂತಹ ಗುಣವನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾದ್ರೆ ಏನ್ ಶೌಚ ಅಂತ ಹೇಳಿದ್ರೆ ಭಾಗವತ ಪುರಾಣ ಹೇಳುತ್ತೆ ಕರಮ ಸ್ವಸಂಗಹ ಶೌಚಂ ಅಂತ ಒಂದು ಮಾತನ್ನ ತಿಳಿಸಿಕೊಡತ್ತೆ ನಮ್ಮ ಅನೇಕ ರೀತಿಯಾದ ಕರ್ಮಗಳನ್ನ ಆಚರಣೆ ಮಾಡ್ತಾ ಇರ್ತೇವೆ ಆ ಕರ್ಮದ ಆಚರಣೆಯ ಹಿನ್ನೆಲೆ ಫಲದ ಉದ್ದೇಶ ಆಗಿರಬಾರದು ಯಾವುದೇ ಒಂದು ಫಲವನ್ನು ಉದ್ದೇಶವಾಗಿ ಇಟ್ಟುಕೊಂಡು ನೀನು ಕರ್ಮಾಚರಣೆಗಳನ್ನು ಮಾಡಿದರೆ ಅದು ಶೌಚ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದರೆ ಏನೇ ಕರ್ಮಗಳನ್ನು ಆಚರಣೆ ಮಾಡು ಅದರ ಫಲದ ಅಪೇಕ್ಷೆಯನ್ನ ಮಾಡದೇ ಇರತಕ್ಕಂತಹದ್ದಿ ನಿಜವಾದ ಶೌಚ ಅಂತ ಹೇಳುತ್ತೆ ಭಾಗವತ ಪುರಾಣ ಕೃಷ್ಣ ಪರಮಾತ್ಮನೂ ಕೂಡ ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ ಕರ್ಮಣ್ಣೇ ಮಾ ಫಲೇಶು ಕದಾಚನ ಕರ್ಮಾಚರಣೆಗಳನ್ನು ಮಾಡ್ತಾ ಇರು ಫಲದ ಅಪೇಕ್ಷೆಯನ್ನು ಮಾತ್ರ ಪಡಬೇಡ ಒಂದರ್ಥದಲ್ಲಿ ಎಡಪಂಥೀಯರ ವಾದಕ್ಕೆ ಈ ಮಾತು ಪೋಷಕ ಅಂತ ನಮಗನಿಸುತ್ತೆ ಇಡೀ ಜಗತ್ತಿಗೆ ಒಡೆಯನಾದ ಪರಮಾತ್ಮನೂ ಕೂಡ ಕೇವಲ ಕೆಲಸ ಮಾಡಿಸ್ಕೋತಾನೆ ಫಲ ಮಾತ್ರ ಕೇಳಬೇಡಿ ಅಂತ ಹೇಳಿದ್ರೆ ಇಡೀ ಸಮಾಜವನ್ನೇ ಶೋಷಣೆಯ ಸ್ಥಿತಿಗೆ ತಲುಪಿಸ್ತಕ್ಕಂತಹ ಮಾತು ಅಂತ ನಮಗನಿಸತ್ತೆ ಇದೆಲ್ಲವೂ ಕೂಡ ಪರಮಾತ್ಮನ ಕಾರುಣ್ಯ ಅಥವಾ ಅವನ ಔದಾರಿಯ ಗೊತ್ತಿಲ್ಲದೆ ಮಾತನಾಡತಕ್ಕಂತಹದ್ದು ಇದು ಯಾಕೆ ಕೇವಲ ಕೆಲಸ ಮಾಡು ಫಲ ಕೇಳಬೇಡ ಅನ್ನೋ ಮಾತಿನ ಉದ್ದೇಶ ಏನು ಅಂತ ಹೇಳಿದರೆ ಏನ್ ಕೆಲಸ ಮಾಡ್ತೀಯೋ ಆ ಕೆಲಸಕ್ಕೆ ತಕ್ಕದಾದ ಫಲ ಏನ್ ಕೇಳಬೇಕು ಅಂತ ನಿನಗೆ ಗೊತ್ತಿಲ್ಲ ತುಂಬಾ ಕೆಲಸ ಮಾಡಿರ್ತೀಯ ಸಣ್ಣ ಫಲವನ್ನು ಕೇಳ್ತೀಯ ಪರಮಾತ್ಮನಿಗೆ ಬೇಸರ ಆಗತ್ತೆ ಇಷ್ಟು ಕೆಲಸ ಮಾಡಿದ ಇಷ್ಟೇ ಫಲವನ್ನು ಕೇಳ್ತಾನಲ್ಲ ಅಂತ ಹೇಳಿ ತುಂಬಾ ಬೇಸರಿಸ್ತಾನ ಅದಕ್ಕೋಸ್ಕರ ಕೆಲಸ ಮಾತ್ರ ಮಾಡು ಫಲ ಏನ್ ಕೇಳಬೇಕು ಬಿಡಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ಇರುವಷ್ಟು ಅಜ್ಞಾನಿಗಳು ಇವತ್ತಿನ ದಿನ ನಾವಾಗಿದ್ದೇವೆ ಹಾಗಾಗಿ ಕೆಲಸಕ್ಕೆ ತಕ್ಕಂತೆ ಕಿಂಚಿತ್ತೂ ಕಡಿಮೆ ಮಾಡದೆ ಆ ಪರಮಾತ್ಮ ನಮಗೆ ಫಲವನ್ನು ಕೊಟ್ಟೇ ಕೊಡ್ತಾನೆ ಆಚಾರ್ಯರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಹೇಳಬೇಕಾದ್ರೆ ನ ದೇವತೋಷಣಂ ರಥ ದೇವತೆಗಳನ್ನ ಸಂತೋಷಪಡಿಸಿದ್ದು ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಹೇಳುತ್ತೆ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಹಾಗಾಗಿ ನಾವು ಕರ್ಮಾಚರಣೆಗಳನ್ನು ಮಾಡಬೇಕಾದ್ರೆ ಸಕಾಮ ಕರ್ಮಗಳನ್ನು ಮಾಡೋದಕ್ಕಿಂತಲೂ ಕೂಡ ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಸಿಗತಕ್ಕಂಥ ಫಲ ಏನಿದೆ ನೋಡಿ ಈ ಫಲ ಅತೀ ಉತ್ತಮವಾದ ಫಲ ಅನ್ನೋದನ್ನ ಶಾಸ್ತ್ರಗಳು ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ನಿರೂಪಣೆಯನ್ನು ಮಾಡಿ ನಮಗೆ ಎಚ್ಚರಿಕೆಯನ್ನ ಕೊಡುತ್ತೆ ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ಗುಣವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಆರ್ಜವ ಅನ್ನುವಂತಹ ಒಂದು ಗುಣ ಅಳವಡಿಸಿಕೊಳ್ಳಬೇಕು ಅಂತ ಒಂದು ಮಾತು ಹೇಳುತ್ತೆ ಏನ್ ಆರ್ಜವ ಮನಸ್ಸಿನಲ್ಲಿ ಮಾತಿನಲ್ಲಿ ಕೆಲಸಗಳಲ್ಲಿ ಏಕರೂಪತೆಯನ್ನ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಸಂಪಾದನೆ ಮಾಡಿಕೊಳ್ಳುತ್ತಾನೋ ಇದನ್ನೇ ಆರ್ಜವ ಅಂತ ನಮಗೆ ಭಾಗವತ ಪುರಾಣ ತಿಳಿಸಿಕೊಡುತ್ತೆ ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನೇಕ ಮುಖಗಳಿರುತ್ತವೆ ಏನು ಚಿಂತನೆ ಮಾಡ್ತಾನೆ ಹೇಗ್ ಮಾತನಾಡ್ತಾನೆ ಹೇಗ್ ನಡೀತಾನೆ ಅನ್ನೋದು ಏನು ಆಲೋಚನೆ ಮಾಡ್ತಾನೆ ಏನು ಮಾತನಾಡ್ತಾನೆ ಹೇಗ್ ನಡೀತಾನೆ ಈ ಮೂರು ವಿಷಯದಲ್ಲಿಯೂ ಕೂಡ ಜಗತ್ತು ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಗಮನಿಸ್ತಾ ಇರತ್ತೆ ಪ್ರಾಯ ಈ ಮೂರರಲ್ಲಿಯೂ ಕೂಡ ಯಾರು ಒಂದೇ ರೂಪದಲ್ಲಿ ಇರ್ತಾರೋ ಆ ವ್ಯಕ್ತಿಯನ್ನ ಇವತ್ತಿನ ದಿನ ಆರ್ಜವ ಗುಣವುಳ್ಳ ವ್ಯಕ್ತಿ ಅಂತ ಹೇಳ್ತಾರೆ ಯಾರಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆಲೋಚನೆ ಮಾಡೋದೇ ಒಂದು ಮಾತನಾಡೋದೇ ಇನ್ನೊಂದು ಕೆಲಸ ಇನ್ನೊಂದು ಮಾತಿಗೂ ಆಲೋಚನೆಗೂ ಸಂಬಂಧ ಇಲ್ಲ ಯಾವಾಗ ಆಲೋಚನೆಗೂ ಮಾತಿಗೂ ಸಂಬಂಧ ಇಲ್ಲವೋ ಆಗ ಮಾತಿಗೂ ಕೃತಿಗೂ ಸಂಬಂಧ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇವನನ್ನು ವಕ್ರ ಉಳ್ಳವನು ಜೀವನದಲ್ಲಿ ಯಾವತ್ತೂ ಕೂಡ ಇಂಥ ವ್ಯಕ್ತಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ನೀವು ಯಶಸ್ಸನ್ನ ಗಳಿಸ್ಬೇಕಾ ಭಾಗವತ ಪುರಾಣ ಹೇಳುವಂತೆ ಆರ್ಜವ ಅನ್ನೋ ಗುಣವನ್ನ ಜೀವನದಲ್ಲಿ ಅವಶ್ಯವಾಗಿ ನಾವು ಅಳವಡಿಸಿಕೊಳ್ಳಬೇಕು ಒಂದು ಮಾತಿದೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ಮಹಾತ್ಮನಂ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ದುರಾತ್ಮನಾಂ ಅಂತ ಹೇಳ್ತಾರೆ ಯಾರ್ಯಾರು ಸಾಧಕರು ಅಂತ ಇವತ್ತಿನ ದಿನ ಲೋಕದಲ್ಲಿ ಇದ್ದಾರೋ ಈ ಸಾಧಕರೆಲ್ಲರೂ ಕೂಡ ಮನಸ್ನಲ್ಲಿ ಆಲೋಚನೆ ಮಾಡಿದ್ದೇ ಮಾತ್ನಲ್ಲಿ ತರ್ತಾರೆ ಮಾತಾಡ್ತಾರೆ ಮಾತನಾಡಿದ್ದನ್ನೇ ಕೃತಿ ರೂಪದಲ್ಲಿ ತರ್ತಾರೆ ಆದರೆ ಯಾರು ದುಷ್ಟರು ಅಂತ ಇರ್ತಾರೋ ಮಾತಾಡೋದೇ ಒಂದು ಆಲೋಚನೆ ಮಾಡೋದೇ ಒಂದು ಕೃತಿಗಳೇ ಒಂದು ಹಾಗಾಗಿ ಹೇಗ್ತಾನೆ ಅವರು ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಇವತ್ತಿನ ದಿನ ಹಾಗಾಗಿ ನಾವು ಇವತ್ತಿನ ದಿನ ಆರ್ಜವ ಅನ್ನೋ ಗುಣವನ್ನ ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿಕೊಳ್ಬೇಕು ಉಪನಿಷತ್ತಿನಲ್ಲಿ ನಾವು ಒಂದು ಕಥೆಯನ್ನು ಕೇಳುತ್ತೇವೆ ಸತ್ಯಕಾಮ ಜಾಬಾಲಿ ಸತ್ಯಕಾಮ ವಿದ್ಯೆಯನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ಗುರುಗಳ ಹತ್ರ ಬರ್ತಾರೆ ಹಿಂದಿನ ಕಾಲದಲ್ಲಿ ಗುರುಗಳು ವಿದ್ಯೆಯನ್ನು ನೇರವಾಗಿ ಉಪದೇಶ ಮಾಡ್ತಾ ಇರಲಿಲ್ಲ ನಿನ್ನ ಗೋತ್ರ ಯಾವುದು ನಿನ್ನ ಕುಲ ಯಾವುದು ನಿನ್ನ ಹೆಸರೇನು ನಿನ್ನ ತಂದೆ ತಾಯಿ ಏನು ಪ್ರಾಯ ಇವತ್ತಿನ ದಿನ ಪ್ರತಿಯೊಂದು ಶಾಲೆಗಳಲ್ಲಿಯೂ ಕೂಡ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮಪ್ಪನ ಸಂಬಳ ಎಷ್ಟು ನಿಮ್ಮಪ್ಪ ಏನು ಓದಿದ್ದಾನೆ ನಿಮ್ಮ ಅಪ್ಪ ಅಮ್ಮ ಎಜುಕೇಟೆಡ್ಡಾ ಇದನ್ನೆಲ್ಲ ಆಲೋಚನೆ ಮಾಡಿ ಯಾವ ರೀತಿ ತಗೋತಾರೋ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡಬೇಕಾದ್ರೆ ಇವನ ಕುಲಗೋತ್ರ ಯಾವುದು ಅಂತ ಆಲೋಚನೆಯನ್ನು ಮಾಡಿ ಅವನನ್ನು ಸೇರಿಸ್ಕೋತಾ ಇದ್ರು ಹಾಗೆ ಸತ್ಯಕಾಮ ಗುರುಗಳ ಹತ್ರ ಬಂದಾಗ ಏನು ನಿನ್ನ ಕುಲಗೋತ್ರ ಅಂತ ಕೇಳಿದಾಗ ಎಷ್ಟು ಪ್ರಾಮಾಣಿಕ ಆ ಸತ್ಯಕಾಮ ಅಂತ ಹೇಳಿದರೆ ಗುರುಗಳೇ ನನ್ನ ಕುಲ ಯಾವುದು ನನ್ನ ಗೋತ್ರ ಯಾವುದು ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ ನನ್ನ ತಾಯಿಯ ಹೆಸರು ಮಾತ್ರ ನನಗೆ ಗೊತ್ತು ನನ್ನ ಅಪ್ಪನೂ ಯಾರು ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಅಮ್ಮನ ಹತ್ರ ಕೇಳಿಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿ ಅಮ್ಮನ ಹತ್ರ ಕೇಳ್ತಾನೆ ಅಮ್ಮನಾದರೂ ಹೇಳ್ತಾಳೆ ಯೌವನದಲ್ಲಿ ಅನೇಕರ ಮನೆಗೆ ನಾನು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೆ ನಿನ್ನಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ನೇರವಾಗಿ ಬಂದು ಗುರುಗಳ ಹತ್ರ ಅದನ್ನೇ ಹೇಳ್ತಾನೆ ಇವನ ಆ ನೇರವಾದ ವರ್ತನೆಯನ್ನು ಕಂಡ ಗುರುಗಳು ಇವನಲ್ಲಿ ಬ್ರಾಹ್ಮಣನಲ್ಲಿ ಇರಬೇಕಾದ ಗುಣಗಳು ಈ ವ್ಯಕ್ತಿಯಲ್ಲಿ ಇದೆ ಅಂತ ತಿಳಿಸಿ ಅವನಿಗೆ ವಿದ್ಯೆಯನ್ನು ಉಪದೇಶ ಮಾಡಿದ್ರು ಅನ್ನೋ ಕಥೆಯನ್ನು ನಾವು ಇತಿಹಾಸದಲ್ಲಿ ನಾವು ಕೇಳುತ್ತೇವೆ ಶಮೋ ಧಮಸ್ತಮಶೌ ಶಮೋ ದಮಸ್ತಪಶೌಚಂ ಕ್ಷಾಂತಿರಾರ್ಜವೇವಚ ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ ಬ್ರಹ್ಮಕರಮ ಸ್ವಭಾವಜಂ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಆರ್ಜವ ಅನ್ನುವಂತಹ ಗುಣ ಪ್ರತಿಯೊಬ್ಬ ಬ್ರಾಹ್ಮಣನಲ್ಲಿಯೂ ಕೂಡ ಇರಬೇಕಾದಂತಹ ಒಂದು ಮುಖ್ಯ ಗುಣ ಅನ್ನೋದನ್ನು ಭಾಗವತ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ ಹೀಗೆ ತಿಳಿಸಿಕೊಡ್ತಾ ಮುಂದೆ ಪರಮಾತ್ಮ ಭಕ್ತನಿಗೆ ಅನುಗ್ರಹವನ್ನು ಮಾಡಬೇಕಾದ್ರೆ ಯಾವ್ಯಾವ ರೀತಿ ಮಾಡ್ತಾನೆ ನಾವು ಇವತ್ತಿನ ದಿನ ಏನೇ ಕೆಲಸಗಳನ್ನು ಮಾಡಲಿ ಆದರೆ ಯಾವತ್ತೂ ಕೂಡ ಇನ್ನೊಬ್ಬರನ್ನು ಆಡಿಕೊಳ್ಳಲಿಕ್ಕೆ ನಾವು ಹೋಗಬಾರದು ಭಗವದ್ಭಕ್ತಿ ಸಂಪನ್ನನಾಗಿ ಪರಮಾತ್ಮನ ಭಕ್ತರಲ್ಲಿ ಗೌರವಗಳನ್ನು ತೋರಿಸ್ತಾ ದೊಡ್ಡವರನ್ನು ನಿಂದನೆ ಮಾಡದೆ ತನ್ನನ್ನು ತಾನು ಹೊಗಳಿಕೊಳ್ಳದೆ ಕಾಲ ಕಾಲಕ್ಕೆ ಉಂಟಾಗ್ತಕ್ಕಂತಹ ಪ್ರತಿಯೊಂದು ಆಸೆಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ನಿಗ್ರಹ ಮಾಡ್ತಾ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ದೇವರು ತುಂಬಾ ಬೇಗ ಒಲಿದು ಬಿಡ್ತಾನೆ ಅದೆಷ್ಟು ಬೇಗ ಒಲಿತಾನೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಿಂದಲೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ಬ ಭಕ್ತ ಕೃಷ್ಣ ಪರಮಾತ್ಮನ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡ್ತಾನಂತೆ ಕೃಷ್ಣ ನೀನು ಗೋಪಾಲಕ ಆದರೆ ನೀನು ಗೋಪಾಲಕ ಅಂತ ತಿಳಿದು ಬೇಕಾದಷ್ಟು ಕುಡಿಲಿಕ್ಕೆ ಹಾಲು ಸಿಗತ್ತೆ ಅನ್ನೋ ಆಸೆಯಿಂದ ಓಡೋಡಿ ಓಡೋಡಿ ಬಂದು ನಿನ್ನ ಹತ್ರ ಬಂದು ಗೋಪಾಲಕ ಕೃಷ್ಣ ಅಂತ ಹೇಳಿದೆ ನಿನ್ನ ಹತ್ರ ಬಂದಿರೋ ಪರಿಣಾಮದಿಂದ ಅಥವಾ ನಿನ್ನ ಹತ್ತಿರ ಬಂದು ನಾನು ಗೋಪಾಲಕ ಅಂತ ನಿನ್ನ ಕರೆದಿರೋ ಕಾರಣದಿಂದ ನೀನ್ ಹಾಲ್ ಕೊಡೋ ಇರಲಿ ನನ್ನ ಮನೆಯಲ್ಲಿ ತಾಯಿ ಹಾಲ್ ಏನು ಸಿಗ್ತಾ ಇತ್ತು ಆ ಹಾಲನ್ನೂ ಕೂಡ ಸಿಗದೇ ಇರುವಂತ ಭಾಗ್ಯ ಇವತ್ತಿನ ದಿನ ನಿನ್ನ ಸಹವಾಸದಿಂದ ಒದಗಿ ಬಂತು ಅಂತ ಹೇಳಿದ್ರೆ ನಿನ್ನ ಸಹವಾಸದ ಮಹಿಮೆ ಎಷ್ಟಿದೆ ಅನ್ನೋ ಅಂತ ನಾನು ಏನ್ ತಾನೆ ವರ್ಣನೆ ಮಾಡಲಿ ಗೋಪಾಲ ಇತಿ ಮಚುರ ಕ್ಷೀರವಾಂಛಯ ಶ್ರೀಲೋ ಮಾತು ಸ್ಥನ ಕ್ಷೀರ ಲಬ್ಧುಂ ನ ಏನಿ ಮಾತಿನ ಅರ್ಥ ಗೋಪಾಲಕ ಆ ಇನ್ನೊಬ್ಬ ಗೋಪಾಲಕನ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ಇನ್ನೊಂದು ಬಾರಿ ಹುಟ್ಟಿದರೆ ತಾಯಿಯ ಸ್ತನ್ಯದಲ್ಲಿ ಉಂಟಾಗುವ ಹಾಲನ್ನ ಕುಡಿತಕ್ಕಂತಹ ಯೋಗ ನನಗೆ ಅದರ ಭಕ್ತಿಯಿಂದ ನಿನ್ನನ್ನು ನಾನು ಗೋಪಾಲಕ ಕೃಷ್ಣಾಂತ ಸ್ತೋತ್ರ ಮಾಡಿದ ಮಾತ್ರಕ್ಕೆ ಇನ್ನೊಂದು ಬಾರಿ ಹಾಲನ್ನೇ ಕುಡಿಯದಂತೆ ನೀನು ಮಾಡಿದಿ ಅಂತ ಹೇಳಿದ್ರೆ ನನ್ನ ಈ ಸಂಸಾರವನ್ನೇ ನೀನು ಪರಿಹಾರ ಮಾಡಿದಿ ಅಂತ ಅರ್ಥ ಹಾಗಾಗಿ ಪರಮಾತ್ಮನ ಭಕ್ತಿಯಿಂದ ನಾವು ಸ್ತೋತ್ರ ಮಾಡಿದಾಗ ಈ ಸಂಸಾರದಿಂದ ಪರಿಹಾರ ಮಾಡ್ತಾನೆ ಅನ್ನುವಂತಹ ಅರ್ಥದಲ್ಲಿ ನಿಂದಾಸ್ತುತಿಯನ್ನು ಆ ಗೋಪಾಲಕ ಮಾಡಿದ ಅಂತ ಹೇಳುತ್ತೆ ಕನಕದಾಸರು ಕೂಡ ತಮ್ಮ ಕೇಶವ ನಾಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಪುಟ್ಟಿಸಲೇ ಬೇಡ ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಿ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಹುಟ್ಟಿಸಲೇ ಬೇಡ ಹುಟ್ಟಿಸಿರೋ ತಪ್ಪಿಗೆ ನನ್ನನ್ನು ರಕ್ಷಣೆ ಮಾಡು ರಕ್ಷಣೆ ಮಾಡು ಅನ್ನೋ ಶಬ್ದಕ್ಕೆ ಅರ್ಥ ಈ ಸಂಸಾರದಲ್ಲಿ ನನ್ನನ್ನು ಚೆನ್ನಾಗಿ ಇಡು ಅಂತ ಅಷ್ಟೇ ಅರ್ಥ ಅಲ್ಲ ಹೊರತು ಚೆನ್ನಾಗಿ ಇಡು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ನನ್ನನ್ನು ಮೋಕ್ಷದಲ್ಲಿ ಚೆನ್ನಾಗಿ ಇಟ್ಟು ನನ್ನನ್ನು ರಕ್ಷಣೆ ಮಾಡುವಂಥ ಆ ಕನಕದಾಸರು ಪರಮಾತ್ಮನನ್ನು ಕೇಶವನಾಮದಲ್ಲಿ ಸ್ತೋತ್ರ ಮಾಡಿದ್ದಾರೆ ಅಂತ ಅರ್ಥ ಹಾಗಾಗಿ ನಾವು ಕೂಡ ಕನಕದಾಸರಂತೆ ಕಳಕಳಿಯ ಪ್ರಾರ್ಥನೆ ನಮ್ಮದಾಗಬೇಕು ಏನ್ ಪ್ರಾರ್ಥನೆ ಮಾಡಬೇಕು ಇನ್ನೊಮ್ಮೆ ಯಾವತ್ತೂ ಕೂಡ ಇಂಥ ಶರೀರವನ್ನು ನನಗೆ ಕೊಡ್ಲಿಕ್ಕೆ ಹೋಗ್ಬೇಡ ಈ ಶರೀರವೇ ನಂಗೆ ಸಾಕಾಗಿ ಹೋಗ್ಬಿಟ್ಟಿದೆ ಮತ್ತುನಃ ಇನ್ನೊಂದು ಶರೀರಕ್ಕೆ ಹೋಗಿ ಆ ಕರ್ಮ ಅನ್ನುವಂತಹ ನೀರನ್ನು ಅನುಭವಿಸ್ತಾ ಅನುಭವಿಸ್ತಾ ಪುನಃ ಪುನಃ ಜನ್ಮ ಜನ್ಮಾಂತರಗಳನ್ನ ಕೊಟ್ಟು ನನ್ನನ್ನು ಹಿಂಸೆಗೊಳಿಸಬೇಡ ಹೊರತು ನಿನ್ನ ಹತ್ರ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆಯನ್ನ ನಾವು ಸಲ್ಲಿಸಬೇಕು ಅನ್ನುವಂತಹ ಒಂದು ವಿಶಿಷ್ಟವಾದ ಪ್ರಾರ್ಥನೆ ನಮಗೆ ಭಾಗವತ ಏಕಾದಶ ಸ್ಕಂಧದಲ್ಲಿ ನಮಗೆ ನಿರೂಪಣೆಯನ್ನ ಮಾಡ್ತಾ ಇದೆ ಮುಂದೆ ಏಕಾದಶ ಸ್ಕಂಧದಲ್ಲಿ ಜಾಯಂತೆಯೋಪಾಖ್ಯಾನ ಅಂತ ಒಂದು ಬರುತ್ತೆ ಈ ಜಯಂತ್ಯೆಯೋಪಾಖ್ಯಾನದ ಕೊನೆ ಘಟ್ಟದಲ್ಲಿ ಕಲಿಯುಗದ ಧರ್ಮಗಳನ್ನ ವರ್ಣನೆ ಮಾಡುತ್ತಾರೆ ಪ್ರಾಯ ಕೃತಯುಗದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆಯನ್ನ ಪಡ್ತಾರೆ ಯಾಕಂಥ ಏನು ಒಂದು ಗುಣ ಕಲಿಯುಗದ್ದು ಕಲಿಯುಗ ಕಲಿಯುಗ ಅಂತ ಹೇಳಿ ಎಲ್ಲರೂ ಕೂಡ ಕಲಿಯುಗವನ್ನ ಬೈತಾ ಇರ್ತಾರೆ ಧರ್ಮ ಇರಲ್ಲ ಮೂರು ಪಾದ ನಾಲ್ಕು ಪಾದ ಧರ್ಮಗಳಲ್ಲಿ ಮೂರು ಪಾದ ಧರ್ಮವೇ ಇರಲ್ಲ ಬರೀ ಅಧರ್ಮ ತುಂಬಿಕೊಂಡಿರತ್ತೆ ಒಂದು ಪಾದ ಮಾತ್ರ ಧರ್ಮ ಇರತ್ತೆ ಈ ಕಲಿಯುಗದಲ್ಲಿ ಇಂಥ ಅಧರ್ಮದಿಂದ ಕೂಡಿದ ಈ ಕಲಿಯುಗದಲ್ಲಿ ಕೃತಯುಗದಲ್ಲಿ ಹುಟ್ಟಿದ ಜನರು ಕಲ್ ಅಪೇಕ್ಷೆಯನ್ನು ಪಡ್ತಾರೆ ಅಂತ ಹೇಳಿದರೆ ಏನು ಈ ಕಲಿಯುಗದ ಧರ್ಮ ಅಂತ ಹೇಳಿದರೆ ಭಾಗವತ ಹೇಳುತ್ತೆ ಕಲಿಂ ಸಂಭಾಗ ಗುಣಜ್ಞಾ ಸಾರಭಾಗಿನ ಯತ್ರ ಸಂಕೀರ್ತನ ದೇವ ಸರ್ವಸ್ವಾರ್ಥೋಪಲಭ್ಯತೆ ಕಲಿಯುಗದಲ್ಲಿ ಕೃತಯುಗದಲ್ಲಿ ಮಾಡಿದಷ್ಟು ಧರ್ಮಾಚರಣೆಗಳನ್ನು ಮಾಡೋ ಅಗತ್ಯವೇ ಇಲ್ಲ ಯತ್ರ ಸಂಕೀರ್ತನಾದೇವ ಸರ್ ಸರ್ವಸ್ವಾರ್ಥೋಪಲಭ್ಯತೆ ಕೇವಲ ಭಗವಂತನ ನಾಮ ಸಂಕೀರ್ತನೆಯನ್ನು ಭಕ್ತಿಯಿಂದ ಮಾಡಿದರೆ ಸಾಕು ನಾವು ಮಾಡಿದ ಸಕಲ ದುರಿತಗಳೂ ಕೂಡ ನಾಶ ಆಗಿ ಆ ಪರಮಾತ್ಮ ನಮಗೆ ಬೇಗ ತನ್ನ ವೈಕುಂಠ ಲೋಕವನ್ನು ಕರುಣಿಸ್ತಾನೆ ಅಂತ ಅರ್ಥ ಹಿಂದಿನ ಮೂರು ಯುಗಗಳಲ್ಲಿ ತುಂಬ ದುಡ್ಡನ್ನು ವಿನಿಯೋಗ ಮಾಡಿ ಎಲ್ಲರೂ ಕೂಡ ಕರ್ಮಾಚರಣೆಯನ್ನು ಮಾಡ್ತಾ ಇರ್ತಾರೆ ಚಾಂದ್ರಾಯಣ ವ್ರತ ಪಯೋವ್ರತ ಹೀಗೆ ಅನೇಕ ರೀತಿಯಾದ ವ್ರತಗಳನ್ನು ಯಜ್ಞಗಳನ್ನು ದಾನಗಳನ್ನು ಅನುಷ್ಠಾನ ಮಾಡ್ತಾ ಇರ್ತಾರೆ ಹಿಂದಿನ ಯುಗಗಳಲ್ಲಿ ಆದರೆ ಕಲಿಯುಗದಲ್ಲಿ ಇದ್ಯಾವುದನ್ನೂ ಕೂಡ ಮಾಡಬೇಕು ಅಂತ ಹೇಳಲ್ಲ ಕಲಿಯುಗದಲ್ಲಿ ಕೇವಲ ಅಚ್ಚುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷದ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಎನ್ನುವ ಮಾತಿನಂತೆ ಪರಮಾತ್ಮನ ನಾಮ ಸಂಕೀರ್ತನೆಯನ್ನ ಮಾಡಿದರೆ ಸಾಕು ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ನಾಶ ಆಗಿ ತುಂಬಾ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಕೃತಯುಗದಲ್ಲಿ ಸ್ವಲ್ಪ ತಪ್ಪು ಮಾಡಿದರೂ ಕೂಡ ಬಿಳಿ ಗೋಡೆಯಲ್ಲಿ ಕಪ್ಪು ಚುಕ್ಕೆ ಎದ್ದು ಕಾಣುವಂತೆ ಬರೀ ತಪ್ಪುಗಳೇ ಕಾಣುತ್ತೆ ಅಥವಾ ಅಲ್ಪ ಪುಣ್ಯ ಬಹಳ ಪಾಪ ಕಲಿಯುಗದಲ್ಲಿ ಅಲ್ಪ ಪಾಪ ಬಹಳ ಪುಣ್ಯ ಅಲ್ಪ ಕರ್ಮ ಬಹಳವಾದ ಪುಣ್ಯ ಹೀಗೆ ಕಲಿಯುಗದ ಒಂದೊಂದು ಗುಣಗಳನ್ನು ವರ್ಣನೆ ಮಾಡಬೇಕಾ ತುಂಬ ದೊಡ್ಡ ಗುಣ ಹಾಗಾಗಿ ಕೃತಯುಗದಷ್ಟು ಧರ್ಮಾಚರಣೆಗಳನ್ನು ಮಾಡಬೇಕು ಅಂತ ಕಲಿಯುಗದಲ್ಲಿ ಇಲ್ಲ ಮೇಲ್ನೋಟಕ್ಕೆ ಧರ್ಮಾನುಷ್ಠಾನವನ್ನೇ ಪರಿತ್ಯಾಗ ಮಾಡಬೇಕು ಅಂತ ತೋರತ್ತೆ ಆ ರೀತಿಯಾಗಿ ಅರ್ಥ ಅಲ್ಲ ಯುಗ ಧರ್ಮಕ್ಕೆ ತಕ್ಕಂತೆ ಧರ್ಮ ಪರಿವರ್ತನೆ ಆಗತ್ತೆ ಸ್ವಚ್ಛಂದ ಪ್ರವೃತ್ತಿ ಶಿಸ್ತು ಇದು ಯಾವುದನ್ನೂ ಕೂಡ ಉಲ್ಲಂಘನೆ ಮಾಡದಂತೆ ಪರಮಾತ್ಮನ ನಾಮ ಸಂಕೀರ್ತನೆಯನ್ನ ಮಾಡಿ ನಾವು ಈ ಕಲಿಯುಗದಲ್ಲಿ ಆದಷ್ಟು ಬೇಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಪರಮಾತ್ಮ ಹಾಗಾಗಿ ನಾವೆಲ್ಲರೂ ಕೂಡ ಕಲಿಯುಗದಲ್ಲಿ ಪರಮಾತ್ಮನ ಮನೆ ಯಾಕೆ ಹುಟ್ಟಿಸಿದಾಂತ ಪರಮಾತ್ಮನನ್ನ ತೆಗಳೋದು ಬೇಡ ಬೈಯೋದು ಬೇಡ ಪರಮಾತ್ಮ ನಮ್ಮನ್ನು ಕಲಿಯುಗದಲ್ಲಿ ಹುಟ್ಟಿಸಿದ್ದಕ್ಕೆ ನಿನಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಅಂತ ಹೇಳಿ ಅವನ ಆರಾಧನೆ ಇನ್ನಷ್ಟು ಭಕ್ತಿಯಿಂದ ಮಾಡಬೇಕು ಅಂತ ಹೇಳುತ್ತೆ ಆಚಾ ಹೇಳ್ತಾರೆ ಭಾಗವತ ಪುರಾಣ ಹೇಳುತ್ತೆ ಹಾಗಾದ್ರೆ ಈ ಕಲಿಯುಗದಲ್ಲಿ ಯಾರನ್ನ ನಾವು ಆರಾಧನೆ ಮಾಡಬೇಕು ಕೃಷ್ಣ ವರ್ಣಂ ಕಲೌ ಕೃಷ್ಣಂ ಸಾಂಗೋ ಪಾಂಗಂ ಸಪಾರ್ಷದಂ ಯತ್ನೈ ಸಂಕೀರ್ತನ ಪ್ರಾಯೈಹಿ ಯಜಂತಿ ಸುಮೇ ಯಜಂತಿ ಕಲಿಯುಗದಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ನಮಗೆ ಅತ್ಯಂತ ಹತ್ತಿರದ ಭಗವಂತನ ಅವತಾರ ಅಂತ ಹೇಳಿದ್ರೆ ಅದು ಕೃಷ್ಣ ಪರಮಾತ್ಮ ಆಚಾರ್ಯರೇ ನಿರ್ಣಯ ಗ್ರಂಥದಲ್ಲಿ ಹೇಳುವಾಗ ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಸ್ವೇಕೇನ ರೂಪೇಣ ಸಹ ಭುವ್ಯ ದೃಶ್ಯ ಈ ಭೂಲೋಕದಲ್ಲಿ ಉಪಾಸನೆ ಮಾಡತಕ್ಕಂತ ಭಕ್ತರಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರವೇ ಕೃಷ್ಣ ಪರಮಾತ್ಮ ಒಂದು ರೂಪವನ್ನು ಈ ಭೂಲೋಕದಲ್ಲಿ ಇಟ್ಟು ಹೋಗಿದ್ದಾನೆ ಅಂತ ಹೇಳಿದ್ರೆ ಪರಮಾತ್ಮನ ಕಾರುಣ್ಯ ಇಷ್ಟು ದೊಡ್ಡದು ಇಂಥ ಕರುಣಾಮಯಿಯಾದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗಬೇಕು ಅನ್ನುವಂತಹ ಚಿಂತನೆ ಈ ಜಾಯಂತೇಯೋಪಾಖ್ಯಾನದ ಕೊನೆಯಲ್ಲಿ ನಾವು ಇವತ್ತಿನ ದಿನ ಅರ್ಥ ಮಾಡಿಕೊಳ್ಳಬೇಕು ಮುಂದೆ ಯದು ಮತ್ತು ಅವಧೂತರು ಭಾಗವತ ಏಕಾದಶ ಸ್ಕಂಧದಲ್ಲಿ ಬರತಕ್ಕಂತಹ ಇನ್ನೊಂದು ಮುಖ್ಯ ಘಟ್ಟ ಯಾವುದು ಅಂತ ಹೇಳಿದ್ರೆ ಅವಧೂತ ಗೀತೆ ಅಂತ ಯದು ಮತ್ತೆ ಅವಧೂತರು ಇವರಿಬ್ಬರಿಗೂ ಕೂಡ ನಡೆದಂತಹ ಏನೊಂದು ಮಾತುಕತೆ ಇದೆ ಈ ಮಾತುಕತೆಯೇ ಇವತ್ತಿನ ದಿನ ನಮಗೆ ಅನೇಕ ತತ್ವಜ್ಞಾನ ಸಂಪಾದನೆಗೆ ಕಾರಣವಾಗಿದೆ ಯದುರಾಜ ಅವಧೂತನನ್ನ ಕುರಿತು ಪ್ರಶ್ನೆ ಮಾಡ್ತಾನೆ ಯಾವ ಸಂಪತ್ತಿಲ್ಲ ಏನೂ ಇಲ್ಲ ಭಾರಿ ಸುಖವಾಗಿ ನೀವು ಜೀವನದಲ್ಲಿ ಇದ್ದೀರಿ ಇದಕ್ಕೇನು ಕಾರಣ ಅಂತ ಕೇಳ್ತಾನೆ ಅದಕ್ಕೋಸ್ಕರ ಅವಧೂತ ಉತ್ತರವನ್ನು ಕೊಡ್ತಾನೆ ಹಲವಾರು ಗುರುಗಳು ಈ ಜಗತ್ತಿನಲ್ಲಿ ಇದ್ದಾರೆ ಇಪ್ಪತ್ನಾಲ್ಕು ಗುರುಗಳು ಇದ್ದಾರೆ ಒಬ್ಬೊಬ್ಬರಿಂದ ಒಂದೊಂದು ಗುಣವನ್ನ ಇವತ್ತಿನ ದಿನ ನಾನು ಕಲಿತೆ ಸಂತಿಮೆ ಬಹವೋ ಗುರವೋ ರಾಜನ್ ಬಹವೋ ಬುದ್ಧುಪಾಶ್ರಿತ ಅನೇಕ ಗುರುಗಳು ಇದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ಗುರುಗಳು ಪ್ರಧಾನವಾಗಿದ್ದಾರೆ ಯಾವುದಾದ ಇಪ್ಪತ್ನಾಲ್ಕು ಗುರುಗಳು ಅಂತ ಹೇಳಿದಾಗ ಆ ಇಪ್ಪತ್ನಾಲ್ಕು ಗುರುಗಳಲ್ಲಿ ಅತ್ಯಂತ ಪ್ರತಿಯೊಂದು ಗುರುಗಳೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನೇ ಬದಲಾವಣೆ ಮಾಡತಕ್ಕಂಥ ಗುರುಗಳು ಅದರಲ್ಲಿ ಮೊದಲನೇ ಗುರು ಭೂಮಿ ಅಂತ ಹೇಳ್ತಾನೆ ಅವಧೂತ ಎಲ್ಲ ಪ್ರಾಣಿಗಳಿಂದ ಎಷ್ಟೇ ಘಾಸಿ ಆದರೂ ಕೂಡ ಸಹಿಸಿಕೊಳ್ಳತಕ್ಕಂತಹ ಒಂದು ಕ್ಷಮ ಅನ್ನುವಂತಹ ಗುಣ ಈ ಭೂಮಿಯಲ್ಲಿ ಇಲ್ವಾ ಪ್ರತಿನಿತ್ಯ ನಾವು ನಮ್ಮ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಭೂಮಿಯ ಮೇಲೆ ನಿಂತು ನಾವು ಮಾಡ್ತಾ ಇರ್ತೇವೆ ಇಷ್ಟೆಲ್ಲ ತುಳಿದ್ರು ಒದ್ರು ಏನು ಮಾಡಿದ್ರು ಕೂಡ ಭೂತಾಯಿ ನಮ್ಮನ್ನ ಕ್ಷಮಿಸಿ ಇವತ್ತಿಗೂ ಅವಳು ತನ್ನ ಮೇಲೆ ನಮ್ಮನ್ನ ಇಟ್ಟುಕೊಂಡಿದ್ದಾಳೆ ಅಂತ ಹೇಳಿದ್ರೆ ಆ ಭೂತಾಯಿಯ ಕ್ಷಮಾಗುಣವನ್ನು ನಮಗೆ ವರ್ಣಿಸ್ಲಿಕ್ಕೆ ಸಾಧ್ಯನ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂತ ಪ್ರತಿನಿತ್ಯ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಏಳುವ ಮುಂಚೆ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳನ್ನು ಬೆಳೆಸಬೇಕಾದ್ರೆ ಎದೆ ಹಾಲನ್ನು ಕೊಟ್ಟು ಯಾವ ರೀತಿ ತನ್ನ ಮಕ್ಕಳು ಚೆನ್ನಾಗಿ ಬೆಳೆಯಲಿ ಅಂತ ಬೆಳೆಸ್ತಾಳೋ ಹಾಗೆ ಭೂತಾಯಿಯೂ ಕೂಡ ಪರ್ವತಗಳೆಂಬ ಸ್ತನಗಳಿಂದ ಜೀವನದಿಗಳೆಂಬ ಹಾಲನ್ನು ಹರಿಸಿ ಸಸ್ಯಗಳನ್ನು ಬೆಳೆಸಿ ಈ ಮೂಲಕ ನಮ್ಮನ್ನೆಲ್ಲರನ್ನೂ ಕೂಡ ಪ್ರತಿನಿತ್ಯ ಸಲಹತಾ ಇದ್ದಾಳೆ ಅಂತ ಹೇಳಿದರೆ ಆ ಭೂತಾಯಿಯ ಕಾರುಣ್ಯ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ನಾವು ಕೂಡ ಆ ಭೂತಾಯಿಯಂತೆ ಯಾರಿಂದ ಏನು ಬೇಕಾದರೂ ಕೂಡ ತೊಂದರೆ ಆಗಲಿ ಅದೆಲ್ಲವನ್ನೂ ಕೂಡ ನಾವು ಸಹಿಸುವಂತಹ ಒಂದು ಗುಣ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು ಧ್ರುವ ಮಹಾರಾಜರಿದ್ರು ಮಲತಾಯಿಯಾದ ಸುರುಚಿ ಅವಮಾನಿಸ್ತಾಳೆ ಅವಮಾನಿಸಿದಾಗ ನಿಜವಾದ ತಾಯಿ ಹೇಳ್ತಾಳೆ ಮಾ ಮಂಗಲಂ ತಾತ ಪರೇಶ್ವಮಂ ಸ್ಥಾಹ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ನೀನು ಕೆಟ್ಟದ್ದನ್ನ ಅಪೇಕ್ಷೆ ಪಡಬೇಡ ಎಂಥ ನೀತಿಯನ್ನು ಉಪದೇಶಿಸ್ತಾಳೆ ಧ್ರುವನಿಗೆ ಸುನೀತಿ ರಾಮಾಯಣದಲ್ಲಿ ರಾವಣನ ಸಂಹಾರ ಆದ ಮೇಲೆ ಸೀತಾಮಾತೆ ಹತ್ರ ಹನುಮಂತ ಹೋಗ್ತಾನಂತೆ ರಾವಣನನ್ನು ಕೊಂದಾಯಿತು ಇನ್ನು ಯಾರ್ಯಾರು ನಿನ್ನ ಉಪದ್ರವ ಅಂತ ಕೊಟ್ಟಿದ್ದಾರೋ ಆ ಉಪದ್ರವ ಕೊಟ್ಟ ಎಲ್ಲ ರಾಕ್ಷಸಿಯರನ್ನು ಕೂಡ ನಾನು ಕೊಲ್ಲುತ್ತೇನೆ ಅಂತ ಹೇಳಿದಾಗ ಸೀತಾಮಾತೆ ಹೇಳ್ತಾಳೆ ಹನುಮಂತ ಆ ರಾಕ್ಷಸಿಯರನ್ನ ವಿನಾಕಾರಣ ಹಿಂಸಿಸ್ಲಿಕ್ಕೆ ಹೋಗಬೇಡ ನಮ್ಮ ತಪ್ಪನ್ನು ಕ್ಷಮಿಸ್ತಕ್ಕಂಥ ನಾವು ಇನ್ನೊಬ್ಬರ ತಪ್ಪನ್ನು ನಾವು ಯಾಕೆ ಕ್ಷಮಿಸೋದಿಲ್ಲ ರಾವಣನ ಆದೇಶವನ್ನು ಮಾತ್ರ ಪರಿಪಾಲನೆ ಮಾಡಿದ್ದಾರೆ ಹೊರತು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಯಾರೂ ಕೂಡ ನನಗೆ ಅಪರಾಧವನ್ನು ಮಾಡಿಲ್ಲ ಹನುಮಂತ ಹೇಳ್ತಾನೆ ರಾಮನ ಮಡದಿಯಾದಂತಹ ನಿನ್ನಿಂದ ಮಾತ್ರ ಇಂಥ ಔದಾರ್ಯದ ಮಾತು ಬರ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರಿಂದಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಕಶ್ಚಿನ್ ಅಪರಾಧ್ಯತೆ ಸೀತಾಮಾತೆ ಹೇಳ್ತಕ್ಕಂಥ ಮಾತು ಹಾಗಾಗಿ ಇತಿಹಾಸದ ಪುಟದಲ್ಲಿ ನಾವು ಇವತ್ತಿನ ದಿನ ನೋಡ್ತಾ ಹೋದ್ರೆ ಅವರೆಲ್ಲರೂ ಕೂಡ ಇವತ್ತಿನ ದಿನ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕ್ಷಮಿಸ್ತಕ್ಕಂಥ ಒಂದು ದೊಡ್ಡ ಗುಣ ಅವರಲ್ಲಿ ಇತ್ತು ಅದರಿಂದಲೇ ಅವರು ದೊಡ್ಡವರಾಗಿದ್ದಾರೆ ಹಾಗಾಗಿ ನಾವು ಕೂಡ ಇವತ್ತಿನ ದಿನ ಎಷ್ಟೇ ಕಷ್ಟ ಬರಲಿ ಯಾರಿಂದ ಏನೇ ತೊಂದರೆ ಆಗಲಿ ಎಲ್ಲವನ್ನೂ ಕೂಡ ಭೂತಾಯಿಯಂತೆ ಸೀತಾಮಾತೆಯಂತೆ ಕ್ಷಮಿಸ್ತಕ್ಕಂಥ ಗುಣ ನಮ್ಮದಾಗಲಿ ಅನ್ನುವಂತಹ ಒಂದು ವಿಶಿಷ್ಟ ಗುಣ ನಾವು ಭೂತಾಯಿಯಿಂದ ಕಲಿತೆ ಅಂತ ಅವಧೂತ ಮಹಾರಾಜರು ಹೇಳ್ತಾರೆ ನಾವು ಕೂಡ ಇಂತಹ ಗುಣಗಳನ್ನು ಬೆಳೆಸಿಕೊಂಡಲ್ಲಿ ನಾವೇನ್ ಇತಿಹಾಸ ಪುಟದಲ್ಲಿ ಅಜರಾಮರವಾಗಿರಬೇಕು ಅಂತ ಇಲ್ಲ ನಮ್ಮ ಜೀವನದಲ್ಲಾದರೂ ಕೂಡ ಕನಿಷ್ಠ ಮಟ್ಟದ ಒಂದು ಎತ್ತರವನ್ನು ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂತಹ ಸಂದೇಶವನ್ನ ಅವಧೂತರು ಇಪ್ಪತ್ನಾಲ್ಕು ಗುರುಗಳ ಮೂಲಕ ಮೊದಲನೇ ಈ ಭೂಮಿ ಅನ್ನುವ ಗುರುವಿನ ಮೂಲಕ ನಮಗೆ ಸಂದೇಶವನ್ನ ತಿಳಿಸಿ ಕೊಡ್ತಾ ಇದ್ದಾರೆ ಇಂತಹ ಕ್ಷಮಾಗುಣವನ್ನ ನಾವು ಕೂಡ ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮಧ್ವಾಂತರ್ಗತ ಗುರುವಂತರ್ಗತ ಮಧ್ವಾಂತರ್ಗತ ಗೋಪಾಲಕೃಷ್ಣ ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣಾರ್ಪಣೆ